ಡಿ ಪ್ಲಸ್ ಪವರ್ಡ್ ಬೈ ಅವಶ್ಯನೂನಿ. ಅವಶ್ಯನೂನಿ ಅಪ್ಪಟ ಆರೋಗ್ಯದ ಭರವಸೆ. ಅವಶ್ಯನೂನಿ ಹರ್ಬಲ್ ಕೇರ್ ಆಯುರ್ವೇದ ಪದ್ಧತಿಯ ಅಪ್ಪಟ ದೇಶಿ ಉತ್ಪನ್ನ. ವೀಕ್ಷಕರೇ, ಸಾಮಾನ್ಯವಾಗಿ ನಟ ನಟಿಯರ ಸಂಭಾವನೆ ವಿಚಾರ ಅಷ್ಟೇನು ಸುದ್ದಿಯಾಗಲ್ಲ. ತಮ್ಮ ನಟನೆಗೆ ತಕ್ಕ ಹಾಗೆ ಸಂಭಾವನೆ ಪಡೆದುಕೊಂಡು ಬಣ್ಣದ ಬದುಕಿನಲ್ಲಿ ಹೆಸರು ಮಾಡ್ತಾರೆ ಹಲವಾರು ನಟ ನಟಿಯರು. ಇವತ್ತು ನಾನು ಹೇಳೋಕೆ ಹೊರಟಿರೋದು ಅದೇ ಸಂಭಾವನೆ ವಿಚಾರ. ಎಸ್, ಹೀರೋ ಹೀರೋಯಿನ್ಸ್ ಪಡೆಯೋ ಸಂಭಾವನೆ ಒಂದು ಮಟ್ಟದಾದ್ರೆ, ಇನ್ನು ಐಟಂ ಡಾನ್ಸ್ ಮಾಡುವವರಿಗೆ ಸಿಗೋ ಸಂಭಾವನೆ ಕೇಳಿದ್ರೆ ನೀವಂತೂ ಶಾಕ್ ಆಗ್ತೀರಾ. ಅದೇನ್ ಗೊತ್ತಾ, ಹೇಳ್ತೀನಿ ಈ ಸ್ಟೋರಿಯಲ್ಲಿ. ಬಣ್ಣದ ಬದುಕು ಅನ್ನೋದೇ ಹಾಗೆ, ಇಲ್ಲಿ ತಳುಕು ಬಳುಕು ಅನ್ನೋದು ಕಾಮನ್. ತಾವು ನಿಜ ಜೀವನದಲ್ಲಿ ಹೇಗಿರ್ತೀವೋ ಗೊತ್ತಿಲ್ಲ, ಆದ್ರೆ ನಟನೆ ಅನ್ನೋದು ಜೀವನದಲ್ಲಿ ರೂಪಿಸಿದಾಗ, ಜೀವನದಲ್ಲಿ ಬಂದಾಗ ಆ ನಟನೆಗೆ ತಕ್ಕ ಹಾಗೆ ತಯಾರು ಅಗತ್ಯ. ಇನ್ನು ವರ್ಷಗಳ ಹಿಂದೆ ಬಣ್ಣ ಹಚ್ಚುವ ನಟ ನಟಿಯರಿಗೆ ಕೊಡ್ತಾ ಇದ್ದ ಸಂಭಾವನೆ ಕೊಂಚ ಕಡಿಮೆ ಆಗಿದ್ರು, ಬರ್ತಾ ಬರ್ತಾ ಅವರಿಗೆ ಸಂಭಾವನೆ ಜಾಸ್ತಿ ಆಗ್ತಾ ಬಂತು. ಹಾಗೇನೆ ಹೂಡಿಕೆದಾರರು ಕೂಡ ಹೆಚ್ಚಾಗ್ತಾ ಹೋದ್ರು. ಒಂದು ಸಿನಿಮಾ ನಿರ್ಮಾಣ ಮಾಡೋಕೆ ನಿರ್ಮಾಪಕರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಬಂತು. ಹೀಗೆ ಜನರ ಟೇಸ್ಟ್ಗೆ ತಕ್ಕ ಹಾಕೆ ಕತೆಗಳು ಹುಟ್ಟಿಕೊಳ್ಳುತ್ತಾ ಸಿನಿಮಾಗಳು ತೆರೆ ಕಾಣೋಕೆ ಶುರುವಾಗ್ತವೆ. ಹೀಗೆ ಹೊಸ ಹೊಸ ಕಲಾವಿದರು ಕೂಡ ಬಣ್ಣದ ಬದುಕಿನಲ್ಲಿ ಮಿಂಚುತ್ತಾರೆ. ಜೊತೆಗೆ ನಟ ನಟಿಯರಿಗೆ ಸಿಗೋ ಸಂಭಾವನೆ ಅಂತೂ ಕೊಂಚ ಹೆಚ್ಚಿನದೇ ಆಗಿದೆ. ಇನ್ನು ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಹಲವಾರು ರೀತಿಯ ಸಿದ್ಧತೆ ಬೇಕು. ಪಾತ್ರಗಳ ಪರಿಚಯ ಕೂಡ ಬಹಳ ಮುಖ್ಯ. ಒಂದೊಂದು ಪಾತ್ರವು ತನ್ನದೇ ಆದ ಶೈಲಿಯಲ್ಲಿರುತ್ತೆ. ವಿಭಿನ್ನ ಶೇಡ್ಗಳಲ್ಲಿ ನಟ ನಟಿಯರು ಗಮನ ಸೆಳೀತಾರೆ. ಆದರೆ ಎಲ್ಲ ಪಾತ್ರಗಳ ಹಾಗೆ ಒಂದು ಸಿನಿಮಾದಲ್ಲಿ ಐಟಂ ಡಾನ್ಸ್ ಕೂಡ ಮಾಮೂಲಿಯಾಗಿರುತ್ತೆ. ಜನ ಐಟಂ ಡಾನ್ಸ್ ನೋಡೋಕೆ ನೋಡಿ ಎಂಜಾಯ್ ಕೂಡ ಮಾಡ್ತಾರೆ. ಒಂದು ಸಿನಿಮಾದಲ್ಲಿ ಐಟಂ ಡಾನ್ಸ್ ಇಲ್ಲವಾದರೆ ನೋಡೋಕೆ ಜನರಿಗೆ ಕೆಲವೊಮ್ಮೆ ನಿರಾಸೆ ಕೂಡ ಆಗೋದುಂಟು. ಹೀಗೆ ಪ್ರತಿಯೊಂದು ಪಾತ್ರವು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಐಟಂ ಡಾನ್ಸ್ ಮಾಡೋ ನಟಿಯರು ಪಡೆದುಕೊಳ್ಳುವ ಸಂಭಾವನೆ ಅಂತೂ ಬಹಳ ಜಾಸ್ತಿ ಆಗಿರುತ್ತೆ. ಇತ್ತೀಚೆಗೆ ಕಬ್ಜಾ ಸಿನಿಮಾ ರಿಲೀಸ್ ಆಗಿದೆ, ಯಶಸ್ವಿ ಪ್ರದರ್ಶನ ಕೂಡ ಕಂಡುಕೊಳ್ತಾ ಇದೆ. ಈ ಸಿನಿಮಾದಲ್ಲಿ ಮಹಾರಾಣಿಯ ಪಾತ್ರ ಮಾಡಿದ್ದ ನಟಿ, ಬಹುಭಾಷಾ ನಟಿ ಶ್ರೇಯಾ ಶರಣ್ಗೆ ಡಿಮಾಂಡ್ ಇದೀಗ ಹೆಚ್ಚಾಗಿದೆ. ರಿಯಲ್ ಸ್ಟಾರ್ ಉಪೇಂದ್ರ ನಟನೆಯ ಕಬ್ಜಾ ಸಿನಿಮಾದಲ್ಲಿ ಉಪ್ಪಿಗೆ ನಾಯಕಿಯಾಗಿ ನಟಿಸಿದ ಮೇಲೆ ಶ್ರೇಯಾಗೆ ಬಂಪರ್ ಆಫರ್ ಒಂದು ಸಿಕ್ಕಿದೆ. ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಐಟಂ ಹಾಡಿಗೆ ಹೆಜ್ಜೆ ಹಾಕುವ ಅವಕಾಶ ಸಿಕ್ಕಿದೆ. ಆದರೆ ದುಬಾರಿ ಸಂಭಾವನೆ ಕೂಡ ಶ್ರೇಯಾ ಡಿಮಾಂಡ್ ಮಾಡಿದ್ದಾರೆ. ಮದುವೆಯಾಗಿ ಮುದ್ದಾದ ಮಗಳಿದ್ರೂ ಕೂಡ ಶ್ರೇಯಾ ಶರಣ್ ಅವರು ತನ್ನ ಬ್ಯೂಟಿ ಹಾಗೂ ಫಿಟ್ನೆಸ್ ಕಡೆ ಜಾಸ್ತಿಯಾಗಿ ಗಮನ ಹರಿಸ್ತಾರೆ. ಸಂತೂರ್ ಮಮ್ಮಿಯ ಹಾಗೆ ಮಿಂಚುವ ಶ್ರೇಯಾ ಇದೀಗ ಪ್ಯಾನ್ ಇಂಡಿಯಾ ಸ್ಟಾರ್ ನಟಿಯಾಗಿ ಮಿಂಚುತ್ತಾ ಇದ್ದಾರೆ. ಟ್ರಿಬಲ್ ಆರ್ ಕಬ್ಜಾ ಸಿನಿಮಾಗಳು ಭರ್ಜರಿ ಹಿಟ್ ಆದ ಮೇಲೆ ಕೇಳಬೇಕಾ, ತಮ್ಮ ಸಂಭಾವನೆ ಕೂಡ ಇವರು ಹೆಚ್ಚಿಸಿಕೊಂಡಿದ್ದಾರೆ. ಈ ನಡುವೆ ಮೆಗಾಸ್ಟಾರ್ ಚಿರಂಜೀವಿ ನಟನೆಯ ಬೋಲಾ ಶಂಕರ್ ಚಿತ್ರದಲ್ಲಿ ಸೊಂಟ ಬಳುಕಿಸಲು ಇವರಿಗೆ ಅವಕಾಶ ಸಿಕ್ಕಿದೆ. ಈ ಚಿತ್ರದಲ್ಲಿ ಐಟಂ ಹಾಡಿಗೆ ಹೆಜ್ಜೆ ಹಾಕೋಕೆ ಕಬ್ಜಾ ನಟಿ 1 ಕೋಟಿ ರೂಪಾಯಿಯ ಸಂಭಾವನೆಯನ್ನ ಬೇಡಿಕೆ ಇಟ್ಟಿದ್ದಾರೆ. ಶ್ರೇಯಾ ಶರಣ್, ಕತ್ರಿನಾ, ಕರೀನಾ, ಸಮಂತಾ ಇವರೆಲ್ಲರೂ ಸ್ಟಾರ್ ನಟಿಯಾಗಿದ್ದರೂ ಕೂಡ ಐಟಂ ಹಾಡಿಗೆ ಹೆಜ್ಜೆ ಹಾಕಿ ಗೆದ್ದವರು. ಹಾಗಾಗಿ ಆದರೆ ಇದೇ ಹಾದಿಯಲ್ಲಿ ಶ್ರೇಯಾ ಶರಣ್ ಕೂಡ ಹೆಜ್ಜೆ ಹಾಕ್ತಾ ಇದ್ದಾರೆ. ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿರುವ ನಟಿ ವಿಭಿನ್ನ ಪ್ರಯತ್ನಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಹೀಗೆ ಐಟಂ ಡಾನ್ಸ್ ಮಾಡೋ ನಟಿಯರು ಪಡೆಯೋ ಸಂಭಾವನೆ ಕೊಂಚ ಜಾಸ್ತಿನೇ ಆಗಿರುತ್ತೆ. ಅದರಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳಂತೂ ಸಂಭಾವನೆ ಕೂಡ ಜಾಸ್ತಿ ಆಗಿ ಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರರಂಗದಲ್ಲಿ ಸಂಭಾವನೆ ಅನ್ನೋದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಅದರಲ್ಲೂ ಐಟಂ ಡಾನ್ಸ್ ಮಾಡೋ ನಟಿಯರು ಹೆಚ್ಚಾಗಿ ಸಂಭಾವನೆಯನ್ನ ಪಡಿತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಸ್ತಾ ಟಿವಿ ಕನ್ನಡ. ನಿಮ್ಮ ವಿಶ್ವಾಸ ನಮ್ಮ ಗುರಿ. Thank you.